ಫೇಸ್ಬುಕ್ ಪೇಜ್ನಲ್ಲಿ ಎಐ ತಂತ್ರಜ್ಞಾನದ ಮೂಲಕ ಹಿಂದೂ ದೇವರುಗಳ ಚಿತ್ರವನ್ನು ಮಹಿಳೆಯರ ಜೊತೆ ಅಶ್ಲೀಲವಾಗಿ ತೋರಿಸಿ ಹಿಂದೂ ಧರ್ಮದ ಶ್ರದ್ಧಾಸ್ಥಾನ ಭಗವಾನ್ ಶಿವ, ಕೃಷ್ಣ, ರಾಮ, ಗಣೇಶ ಮೊದಲಾದ ದೇವತೆಗಳು ಸ್ತ್ರೀಯೊಂದಿಗೆ ಅಶ್ಲೀಲವಾಗಿ ವರ್ತಿಸ್ತಾ ಇರುವಂತೆ, ಕುಸ್ತಿ ಆಡ್ತಾ ಇರುವಂತೆ ಹೀಗೆ ವಿವಿಧ ರೀತಿಯಲ್ಲಿ ಚಿತ್ರಿಸಿ ಹಿಂದೂಯೇತರರು ಅಶ್ಲೀಲವಾಗಿ ಕಮೆಂಟ್ಗಳನ್ನು ಬರೆಯುವಂತೆ ಮಾಡಲಾಗ್ತಾ ಇದೆ. ಇದು ಖಂಡನೀಯವಾಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಹಿಂದೂ ಜನಜಾಗೃತಿ ವೇದಿಕೆ ವತಿಯಿಂದ ಉರ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ. ಫ್ಯಾಕ್ಟ್ ವಿತ್ ಹೆಸರಿನ ಫೇಸ್ಬುಕ್ ಪೇಜ್ನಲ್ಲಿ ಈ ರೀತಿ ಹಿಂದೂ ಧರ್ಮದ ವಿಚಾರಗಳನ್ನು ನಿಂದಿಸಲಾಗ್ತಾ ಇದ್ದು ಈ ಬಗ್ಗೆ ಕ್ರಮ ವಹಿಸಬೇಕು, ಪೇಜ್ನ ಅಡ್ಮಿನ್ಗಳನ್ನು ಬಂಧಿಸಿ ಶಿಕ್ಷೆ ವಿಧಿಸಬೇಕು ಅಂತ ಹಿಂದೂ ಜನಜಾಗೃತಿ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮನ್ವಯಕಾರರಾದ ವಿಜಯ್ ಕುಮಾರ್ ಅವರು ಆಗ್ರಹಿಸಿದ್ದಾರೆ. ಮಂಗಳೂರಿನ ಸೈಬರ್ ಕ್ರೈಂ ವಿಭಾಗಕ್ಕೆ ಹಾಗೂ ಮಂಗಳೂರು ಉರುವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ದೂರು ನೀಡುವ ಸಂದರ್ಭದಲ್ಲಿ ಈಶ್ವರ್ ಕೊಟ್ಟಾರಿ, ಯತೀಶ್, ವಿಜಯ್ ಕುಮಾರ್, ಸುಷ್ಮಾ, ದಿನೇಶ್ ಎಂಪಿ, ಚಂದ್ರಕಾಂತ್ ಕಾಮತ್, ಪ್ರಶಾಂತ್, ಬಾಲಗಂಗಾಧರ, ನಾರಾಯಣ ಅಮೀನ್, ಹಿಂದೂ ಜನಜಾಗೃತಿ ಸಮಿತಿಯ ವಿಜಯಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರ ಫೇಸ್ಬುಕ್ ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದು ಫ್ಯಾಕ್ಟ್ ವೈಡ್ ಅಂತ ಹೇಳುವಂತ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ನಿರಂತರವಾಗಿ ಶಿವನದ್ದು, ಗಣಪತಿ, ವಿಷ್ಣು, ಅದೇ ರೀತಿ ರಾಮನ ಅವಮಾನವಾಗಿ ನಿರಂತರವಾಗಿ ಫೇಸ್ಬುಕ್ ಅಲ್ಲಿ ಹಾಕಿ ಇದನ್ನು ಇವತ್ತು ರವಾನೆ ಮಾಡಲಾಗ್ತಾ ಇದೆ. ಇದು ಹಿಂದೂಗಳ ಭಾವನೆಗೆ ತುಂಬಾ ನೋವುಂಟಾಗಿದೆ. ಇದರ ಬಗ್ಗೆ ಇವತ್ತು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕಂತೇಳಿ ನಾವೆಲ್ಲರೂ ಇವತ್ತು ಹಿಂದೂ ಬಾಂಧವರು ಮತ್ತೆ ಹಿಂದುತ್ವವಾದಿ ವಕೀಲರು, ಅದೇ ರೀತಿ ಹಿಂದುತ್ವ ನಿಷ್ಠರು ನಾವೆಲ್ಲರೂ ಸೇರಿ ಇದರ ಬಗ್ಗೆ ಯಾರು ಫೇಸ್ಬುಕ್ ಅಡ್ಮಿನ್ ಯಾರಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಾವು ಇವತ್ತು ಮಂಗಳೂರಿನ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಸೇರಿ ಅದರ ಬಗ್ಗೆ ಇವತ್ತು ಕೇಸ್ ದಾಖಲಿಸಿದ್ದೇವೆ.